ರಾಬರ್ಟ್ ಬೈಲ್ ಎಂಬ ವೈಜ್ಞಾನಿಕನು ಹವೆಯ ಒತ್ತಡ ಹಾಗೂ ಹವೆಯ ಗಾತ್ರದ ಬಗೆಗಿನ ನಿಯಮಗಳನ್ನು ಕಂಡುಹಿಡಿದಿದ್ದಾನೆ. ಒತ್ತಡ ಹೆಚ್ಚಿದಂತೆ ಗಾತ್ರ ಕುಗ್ಗುತ್ತದೆ ಹಾಗೂ ಗಾತ್ರ ಹೆಚ್ಚಿದಂತೆ ಒತ್ತಡ ಕಡಿಮೆಯಾಗುತ್ತದೆ. ಇದೇ ಆ ನಿಯಮ. ಇದು ಒಂದು ಪ್ರಯೋಗವನ್ನು ನಾವೀಗ ಮಾಡುವ. ಇದಕ್ಕಾಗಿ ಸೈಕಲಿನ ಹವೆ ತುಂಬುವ ಪಂಪು, ಪ್ಲಾಸ್ಟಿಕ್ ಬಾಟ್ಲಿ, ಬಲೂನು, ಮುಚ್ಚಳ ಮತ್ತು ಸೈಕಲ್ ಹಾಗೆ ವಾಲ್ ಪ್ಲಾಸ್ಟಿಕ್, ಸ್ವಲ್ಪ ಸ್ಟ್ರಾ ಬಲೂನುಗಳು ಬೇಕಾಗುವು. ಇದು ಸೈಕಲಿನ ಟ್ಯೂಬ್ದಲ್ಲಿರುವ ವಾಲ್ವ್. ಇಲ್ಲಿಂದ ಹವೆ ಒಳ ಹೋಗುವುದು, ಆದರೆ ಹೊರಬರಲಾರದು. ಇಂಥ ಒಂದು ವಾಲ್ವನ್ನು ತೆಗೆದುಕೊಳ್ಳಿ. ಬಾಟ್ಲಿಯಲ್ಲಿಯ ಮುಚ್ಚಳದಲ್ಲಿ ಇದನ್ನು ಗಟ್ಟಿಯಾಗಿ ಕೂಡಿಸಿ ಇದು ವಾಲ್ವ್ ಹಾಗೂ ಅದರ ಮೇಲೆ ನಟ್ಟನ್ನು ಬಿಗಿಯಿರಿ. ಈ 2 ಲೀಟ್ರಿನ ಬಾಟ್ಲಿಯಲ್ಲಿ ಸ್ಟ್ರಾವನ್ನು ಕೆಳಗೆ ಬಿಡಿ. ಈ ಸ್ಟ್ರಾದಿಂದ ಹವೆಯು ಹೊರಬೀಳುವುದು. ಈಗ ಇದರಲ್ಲಿ ಬಲೂನನ್ನು ಸೇರಿಸಿ ಬಲೂನನ್ನು ಊದಿ ಹವೆ ತುಂಬಿರಿ. ಬಲೂನು ಉಬ್ಬಿದಂತೆ ಬಾಟ್ಲಿಯಲ್ಲಿ ಹವೆ ಹೊರಬೀಳುವುದು. ಬಲೂನಿಗೆ ಗಂಟು ಕಟ್ಟಿ. ಬಲೂನು ಬಾಟ್ಲಿಯಲ್ಲಿ ಹೋಗಲಿ. ಈಗ ಸ್ಟ್ರಾವನ್ನು ಹೊರತೆಗೆಯಿರಿ. ಬಲೂನು ಪೂರ್ಣವಾಗಿ ಉಬ್ಬಿದೆ. ಬಾಟ್ಲಿಯನ್ನು ಕೆಳತುದಿ ಮಾಡಿದಾಗಲೂ ಬಲೂನು ಸರಿದಾಡುವುದಿಲ್ಲ. ವಾಲು ಕುಡಿಸಿದ ಮುಚ್ಚಳವನ್ನು ಬಾಟ್ಲಿಯ ಮೇಲೆ ಕೂಡಿಸಿರಿ. ಸೈಕಲ್ ಪಂಪಿನಿಂದ ಇದರಲ್ಲಿ ಹವೆ ತುಂಬಿ. ಪಂಪು ಮಾಡಿದಂತೆ ಹವೆಯು ಬಲೂನು ಸುತ್ತಲೂ ನುಸುಳಿ ಬಲೂನನ್ನು ಕೆಳದಬ್ಬುತ್ತದೆ. ಕೆಳದಬ್ಬಿದರಂತೆ ಅದರ ಗಾತ್ರವು ಚಿಕ್ಕದಾಗಿ ಹೋಗುತ್ತದೆ. ಬಲೂನು ಕುಗ್ಗುತ್ತಾ ಹೋಗುತ್ತದೆ. ಒಂದು ಚಿಕ್ಕ ಚೆಂಡಿನಂತೆ ಅದು ಬಾಟ್ಲಿಯಲ್ಲಿ ಸರಿದಾಡುತ್ತದೆ. ಹವೆ ಒತ್ತಡ ಹೆಚ್ಚಿದಂತೆ ಬಲೂನು ಗಾತ್ರ ಕಡಿಮೆಯಾಗುವುದು. ಇದು ಬಾಯ್ಲ್ ನಿಯಮ. ಪಂಪನ್ನು ಬಿಚ್ಚಿಸಿದಾಗ ಬಲೂನು ಸುಲಭವಾಗಿ ಮೇಲೆ ಕೆಳಗೆ ಅಡ್ಡಾಗಿ ಹೋಗುವುದು. ಈಗ ವಾಲ್ವನ್ನು ತಿರುಗಿಸಿ ಒಳಗಿದ್ದ ಹವೆಯನ್ನು ಮೆಲ್ಲಗೆ ಹೊರಗೆ ಬಿಡಿ. ಬಲೂನು ಮತ್ತೆ ದೊಡ್ಡದಾಗುವುದು. ಈಗ ಇದು ಚಲಿಸಲಾರದು. ಒತ್ತಡ ಹೆಚ್ಚಿದಂತೆ ಗಾತ್ರ ಕಡಿಮೆಯಾಗುವುದು. ಈಗ ನೀವು ಬಲೂನು ಕೂಡ ಹವೆ ಪೂರ್ಣವಾಗಿ ಹೊರಬಿದ್ದಾಗ ಬಲೂನು ಕೂಡ ಒಂದು ಬಂದುಕಿನ ಗುಂಡಿನಂತೆ ಹೊರಬಿಡುವುದು.